ಉಲಾಟ್ ರೀ. ತಾಲೂಕ್ ಯಾವ್ದ್ರಿ? ತಾಲೂಕು ಜಿಲ್ಲಾ ಬಾಲಕಟ್ಟೆ ಬಾದಾಮ್ ತಾಲೂಕು. ನಿಮ್ಮ ಹೆಸರು ಏನ್ರಿ? ಅರ್ಜುನ್ ರೀ. ಅಡ್ರೆಸ್? ಮಾದರ್. ಏನ್ ಜಗಳ ರೀ? ಬರ. ಏನ್ ಜಗಳ? ಜಗಳ ನಾ ದೇವಸ್ಥಾನ ಗಣಪತಿ ಹೋಗಿದ್ವಲ್ ರೀ, ಗಣಪತಿ ಸಾಮಾನ್ ಕೊಂತ ಹೋಗಿದ್ವಿ ರೀ. ಹೌದ್ ರೀ. ಗಣಪತಿ ಸಾಮಾನ್ ಕಾಲ್ಕಲಿ ಅವ್ರು ಬಂದು ಒಂದ್ ಎರಡ್ ಎಟ್ಟು ಒಳಗೆ ಹಾಕ್ಬೇಕು ಅಂತ ಬಡದ್ರಿ ಅವ್ರು. ಯಾಕೆ ಬಡದ್ರಿ ಅವ್ರು? ಒಳಗೆ ಹೊದಿ ಬಡದ್ರಿ ಅವ್ರು. ಹೌದು ಬಡದ್ರಿ. ಹೌದ್ ರೀ. ಹಾಂ, ಒಳಗೆ ಹೋಗಕ್ಕೆ ಇನ್ಯಾಕೆ ಒಳಗೆ ಹೋಗ್ಲಿ ನೀವು? ಆ ಜಾತಿ ಅವ್ರು ನೀವು ಬೇರೆ ಜಾತಿ ಅವ್ರು ನಿಂತ ಕೆಲಸ ಒಳಗೆ ಹೋಗಿ ಬಡದ್ರಿ. ಬಡ ಕೆಲಸ ಒಬ್ಬ ನೇಟ ಹಂಗೆ ಅನ್ಬೇಡ ಅಂತ ನನ್ಗೆ ಯಾಕಂತ ಅಂತ ಅವ್ನು ಬಡ್ರಿ ರಾನು ಹೊಳೆ. ನೀವು ಒಳಗೆ ಬಡದ್ರಿ? ಹೌದು. ಒಂದು ಏಟ ಬಡ ಕೆಲಸ ಅವ್ರು ಹುಟ್ಟು ಒಂದು 10 ಮಂದಿ ಕ್ಯಾಶ್ ಬಂದ್ ನಾನು ಬಡದ ಕಂಬ ಕಟ್ಟಿದ್ರಿ. ನಿಮ್ಮ ಬಡದ್ರಿ? ನಿಮ್ಮ ಕಂಬ ಕಟ್ಟಿದ್ರಿ ಮೇಡಮ್? ಹ್ಞೂ ರೀ. ಕಂಬ ಅವ್ರು ಯಾರು ರೀ? ಅವರು ಅಲ್ಲಿ ಓಡಾಡ್ತಾರೆ ರೀ. ಅವರು ಓಡಾಡ್ತಾರೆ. ಹ್ಞೂ ರೀ. ಅವ್ರ ಮುದ್ಯಾಪ್ ರೀ. ಅವ್ರ ಅಡ್ರೆಸ್ ರೀ? ಅವ್ರು ಸತ್ಯನ್ ಅವ್ರು ಮುದ್ಗೌಡ್ರ ಅಂತ. ಅವ್ರು ಸತ್ಯನ್ ಅವರು ಮತ್ತೆ ರೀ? ಅವ್ರ ದೋಸ್ತ ಬಂದಿದ್ರು ಒಟ್ಟು 5-6 ಮಂದಿ ಇದಾರೆ ರೀ ಅವರು. ಹ್ಞೂ ರೀ. ಮತ್ತೆ ಬಿಡೋದು ನಿಮ್ಗೆ? ಒಳಪೇಟೆ ಆಗೈತೆ ರೀ. ಕಾಲು ಬಿಡ್ದಾರೆ ರೀ. ತಲೆ ಕಿವಿ ಬಂದಾಗೈತೆ ರೀ. ತಲೆ ಅಂತ ಡಿಮ್ ಡಿಮ್ ಅಂತೈತೆ ರೀ. ಕಂಬ ಕಟ್ ಬಿಡದಿದ್ರು ರೀ ನಿಮ್ದು ಅಂದ್ರೆ? ಹ್ಞೂ ರೀ. ಕಂಬ ಕಟ್ ಬಿಡ್ದಾರೆ. ಹ್ಞೂ ರೀ. ಇಂದು ಉಗ್ಲಾಟ್ ಗ್ರಾಮದಲ್ಲಿ ತಾಲೂಕು ಬದಾಮಿ ಜಿಲ್ಲಾ ಬಾಗಕೋಟೆಯಲ್ಲಿ ನಮ್ಮ ಎಸ್ಸಿ ಜನಾಂಗದ ಮೇಲೆ ಹಲ್ಲೆ ಮಾಡಿದ್ದಾರೆ ಮೇಲ್ಜಾತಿಯವರು. ಅವರಿಗೆ ಕಂಬ ಕಟ್ಟಿ ಮತ್ತು ಎಲ್ಲಿ ಬೇಕಾದಲ್ಲಿ ಕಾಲ ಕೈಗೆ ಹೊಡೆದಿದ್ದಾರೆ. ಅದಕ್ಕೆ ಅವರು ಅರ್ಜುನ್ ಮಾದರನವರು ವ್ಯಕ್ತಿ ಇಲ್ಲಿ ನಮ್ಮ ಮೀನುಜ್ಜ ಸಂಘಟನೆ ಬಂದು ಭೇಟಿಯಾಗಿ ನಾವು ಅವರನ್ನು ಜಿಲ್ಲಾಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅದಕ್ಕೆ ಯಾವ ಅಧಿಕಾರಿಗಳು ಇನ್ನಾದರೂ ಅವ್ರಿಗೆ ಕಾಲಿಲ್ಲ. ಅದಕ್ಕೆ ಹಿಂಗೆ ಹಂಗೆ ಮಾಡ್ಕೊತ ಹೋದ್ರೆ ಹೆಂಗೆ ನಮ್ಮ ದೌರ್ಜನ್ಯ ಮಾಡ್ಕೊತ ಹೋದ್ರಿ ಎಸ್ಸಿ ಘಟಕ ಎಲ್ಲರ ಮೇಲೆ ಹಂಗಾದ್ರೆ ಭಾಳ ನಮ್ಗೆ ತೊಂದರೆ ಆಗಿದೆ. ಅದಕ್ಕೆ ಈಗ ನಮ್ಗೆ ಅಧಿಕಾರಿಗಳು ಎಲ್ಲಿದ್ದರೂ ತಕ್ಷಣ ನಮ್ಮ ಜಿಲ್ಲಾಸ್ಪತ್ರೆಗೆ ಬರಬೇಕು. ಬಂದು ಅವನನ್ನು ವಿಚಾರ ಮಾಡಿ ಏನೈತಿ ಕಾನೂನು ಕ್ರಮವಾಗಿ ತಗೋಬೇಕೆಂದು ನಮ್ಮೊಂದು ಮನವಿ. ಇವತ್ತು ಏನು ಉಗುಳುವಾಟ ಗ್ರಾಮದಲ್ಲಿ ನಿನ್ನೆ ಸಾಮಾಜಿಕ ಬಹಿಷ್ಕಾರ ಹಾಕಿದ ಉದ್ದೇಶಕ್ಕಾಗಿ ಇಂದು ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಈ ಬಹಿಷ್ಕಾರಕ್ಕೆ ಒಳಪಟ್ಟಂಥ ದಲಿತ ಜನಾಂಗಕ್ಕೆ ಇವತ್ತು ಸಂಧಾನ ಸಭೆಗೆ ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲ ಕೂಡಿವಿ. ಅದಕ್ಕೆ ಅದು ಬರೀ ಸಂಧಾನ ಮಾಡೋದ್ರಿಂದ ಅರ್ಥ ಇಲ್ಲದ ಏನಪ್ಪ ಅಂದರೆ ಇವತ್ತು ನಮ್ಮ 7 ಕುಟುಂಬಗಳು ಈ 14 ಕುಟುಂಬಗಳಾಗ್ಯಾವೆ. ಇಲ್ಲಿ ಅವ್ರದಂಥ ಭೂಮಿ ಇಲ್ಲ, ಅವ್ರದಂಥ ನೆಲೆ ಇಲ್ಲ, ನೆಲೆಯನ್ನು ಕಲ್ಪಿಸ್ಕೊಡ್ಬೇಕು. ಮತ್ತು ಈ ಬಹಿಷ್ಕಾರಕ್ಕೆ ಒಳಗಾದ ಬಹಿಷ್ಕಾರನ ಯಾರು ಹಾಕ್ಯಾರ ಅವ್ರು ಸಂಪೂರ್ಣವಾಗಿ ಇನ್ನೂವರೆಗೂ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಅವ್ರು ಅರೆಸ್ಟ್ ಮಾಡಬೇಕು. ಇನ್ನೂ ಪ್ರಕರಣಗಳನ್ನು ದಾಖಲೆ ಮಾಡಿಕೊಟ್ಟು ನಾವು, ಅವ್ರು ಇನ್ನೂ ದಾಖಲೆ ಮಾಡಿಲ್ಲ. ಇವತ್ತೇನಪ್ಪ ಅಂದ್ರೆ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲು ಮಾಡ್ತಾರೆ ಅವರು. ಆಮೇಲೆ ಊರಣ್ಣವರು ಹೋದ್ಮೇಲೆ ಮತ್ತೊಂದು ಪ್ರಕರಣ ದಾಖಲು ಮಾಡ್ತಾರೆ. ಅಂದರೆ ಇದು PSIಯಿಂದ ಇವತ್ತು ಕುಮ್ಮಕ್ಕಿನಿಂದ ಈ ಪ್ರಕರಣ ಆಗೈತಿ. ಅದಕ್ಕಾಗಿ PSI ಇಮಿಡಿಯೇಟ್ ಆಗಿ ಅವನು ಅಮಾನತು ಮಾಡಬೇಕು. PSI ಮಾಡದೆ ಹೋದ್ರಪ್ಪ ಅಂದ್ರೆ ಇವತ್ತು ನಾವು ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ಸಂಘಟನೆ ವತಿಯಿಂದ, ಭೀಮವ ಸಂಘಟನೆಯಿಂದ. ಮತ್ತು ಅದಕ್ಕೂ ಮನೆಯಲ್ಲ ಅಂದ್ರೆ ಬಾಗಲಕೋಟೆ ಉಸ್ತುವಾರಿ ಮಂತ್ರಿ ಆದಂಥ ತಿಮ್ಮಾಪುರ ಅವ್ರ ಮನೆಗೆ ನಾವು ಮುತಿ ಹಾಕೊಂತ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ಬದಾಮಿ ತಾಲೂಕಿನ ಉಗ್ಲಾಟ್ ಗ್ರಾಮದಲ್ಲಿ ದಲಿತ ಯುವಕ ಮತ್ತು ಸವರ್ಣ ಯುವಕ ಇವರಿಬ್ಬರ ಮಧ್ಯದಲ್ಲಿ ಒಂದು ವೈಯಕ್ತಿಕ ಜಗಳದ ಸಲುವಾಗಿ ಆ ಒಂದು ಜಗಳದಲ್ಲಿ ಆ ಒಂದು ಪ್ರಕರಣದಲ್ಲಿ ಇದೊಂದು ಹೊಸ ತಿರುವು ಪಡೆದಂಥದ್ದ ಒಂದು ಬಹಿಷ್ಕಾರ ಹಾಕುವಂತಹ ಒಂದು ವಾತಾವರಣ ಈ ಗ್ರಾಮದಲ್ಲಿ ಸೃಷ್ಟಿಯಾಗಿತ್ತು.
ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ತಹಸೀಲ್ದಾರರು, ಉಪವಿಭಾಗಾಧಿಕಾರಿಗಳು, ಈ ಕ್ಷೇತ್ರದ ಶಾಸಕರಾಗಿರುವಂಥ ಚಿಮ್ಮನಕಟ್ಟಿ ಅವರು, ಅವರ ಜೊತೆಗೂಡಿ ಈ ಒಂದು ಗ್ರಾಮದಲ್ಲಿ ಇವತ್ತಿನ ದಿವಸ ಒಂದು ಸಭೆ ಮೂಲಕ ಒಂದು ದಲಿತರು ಮತ್ತು ಸವರ್ಣೀಯರ ಮಧ್ಯದಲ್ಲಿ ಬಂದಿರತಕ್ಕಂಥ ಒಂದು ಸಾಮರಸ್ಯದ ಒಂದು ವಾತಾವರಣ ಏನಿದೆ ಅಲ್ಲ, ಇವತ್ತಿನ ದಿವಸ ಈ ಗ್ರಾಮದಲ್ಲಿ ಕೂಡಿ ದಲಿತರ ಮೇಲೆ ಅನ್ಯಾಯ ಆಗಿರತಕ್ಕಂಥ ಈ ಒಂದು ಕೃತ್ಯವನ್ನು ಎಸಗಿದಂಥವರ ವಿರುದ್ಧ ಇವತ್ತಿನ ದಿವಸ ಪ್ರಕರಣವು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಇದರ ಈ ಕೃತ್ಯವನ್ನು ಎಸಗಿರತಕ್ಕಂಥ ಎಲ್ಲರ ಮೇಲೆ, ಅಪರಾಧಿಗಳ ಮೇಲೆ ಒಂದು ಕಠಿಣವಾದಂಥ ಶಿಕ್ಷೆ ಜರುಗಿಸಬೇಕು ಮತ್ತು ಗ್ರಾಮದಲ್ಲಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ದಲಿತ ಮಹಿಳೆಯರು ಹಾಗೂ ದಲಿತ ಸಮುದಾಯವು, ಮಾದಿಗ ಸಮುದಾಯದ ಈ ಜನರಿಗೆ ಸರ್ಕಾರದಿಂದ ಸಿಗತಕ್ಕಂಥ ಒಂದು ಎಲ್ಲ ಸಾಲ ಆಗಿರ್ಬೋದು, ಸೌಲಭ್ಯ ಆಗಿರ್ಬೋದು, ಯಾವುದೇ ಒಂದು ಭೂ ಒಡೆತನ ಯೋಜನೆಯಲ್ಲಿ ಸರ್ಕಾರದಿಂದ ಸಿಗತಕ್ಕಂಥ ಎಲ್ಲ ಮೂಲ ಸೌಕರ್ಯಗಳನ್ನು ಇವತ್ತಿನ ದಿವಸ ಈ ಸಮಾಜಕ್ಕೆ ನೆರವು ನೀಡಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವೆಲ್ಲರೂ ಸಮಾಜದ ಮುಖಂಡರಾಗಿರ್ತಕ್ಕಂಥ ಎಲ್ಲ ನಮ್ಮ ಶಿವಾನಂದ ಮಾದರ್ ಅವರು ಹಾಗೂ ವಿಠಲ ಲೋಕಾಪುರ ಅವರು ಮತ್ತು ನಮ್ಮ ಕೆರೂರಿನ ಹಿರಿಯರಾಗಿರ್ತಕ್ಕಂಥ ರಾಮಣ್ಣ ಪೂಜಾರಿ ಅವರು ಮತ್ತು ಮಂಜು ಮಾದರ್ ಎಡಳ್ಳಿ ಅವರು, ಅನೇಕ ದಲಿತ ಮುಖಂಡರು ಇವತ್ತಿನ ದಿವಸ ಬಾಬು ಮಾದರ್ ಅವರಾಗಿರ್ಬೋದು, ನಮ್ಮ ಸಮಾಜದ ಎಲ್ಲ ದಲಿತ ಮುಖಂಡರು ಜೊತೆ ಇವತ್ತಿನ ದಿವಸ ಕೂಡಿಕೊಂಡು ಈ ಒಂದು ಗ್ರಾಮದಲ್ಲಿ ನಾವೆಲ್ಲರೂ ಸೇರಿ ಒಂದು ಸಾಮರಸ್ಯದ ವಾತಾವರಣವನ್ನು ಇವತ್ತು ಸೃಷ್ಟಿ ಮಾಡುವಲ್ಲಿ ಮತ್ತೆ ಈ ಸಮಾಜದ ಸವರ್ಣೀಯರು ಮತ್ತು ಸಮಾಜದ ದಲಿತರು ಎಲ್ಲರೂ ಒಂದು ಸಾಮರಸ್ಯದಿಂದ ಮತ್ತೆ ಇವರೆಲ್ಲ ಬೆಳೆಯಬೇಕು, ಎಲ್ಲರೂ ಅನ್ಯೋನ್ಯವಾಗಿ ಇದ್ದು ಇವತ್ತಿನ ದಿವಸ ಈ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಎಲ್ಲ ದೌರ್ಜನ್ಯ ಪ್ರಕರಣವನ್ನು ಇವತ್ತಿನಿಂದ ದಾಖಲಿಸಿ ಮತ್ತೆ ಈ ಸಮಾಜಕ್ಕೆ ಮತ್ತೆ ಮುನ್ನೆಲೆಗೆ ಬಂದು ಈ ಸಮಾಜ ಸವರ್ಣೀಯರ ಜೊತೆ ಒಂದು ಸಾಮರಸ್ಯದಿಂದ ಇರಬೇಕಂತ ಇವತ್ತಿನ ದಿವಸ ನಾವೆಲ್ಲರೂ ಸಭೆ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಸರ್ಕಾರದಿಂದ ಸಿಗತಕ್ಕಂಥ ಎಲ್ಲ ನೆರವನ್ನು ಈ ಜನಾಂಗಕ್ಕೆ ನಾವು ಕೊಡಿಸಬೇಕಂತ ಎಲ್ಲರೂ ಆಗ್ರಹಪಡಿಸಿ ಮತ್ತು ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನಿಸಿ ಅರವಿ ತಿಮ್ಮಾಪುರ ಸಾಹೇಬರು, ದಲಿತರು ಅಂತಂತಂದರೆ ಈ ಒಂದು ಸರ್ಕಾರದಲ್ಲಿ ದಲಿತರಿಗೆ ಯಾವುದೇ ಅನ್ಯಾಯ ಆಗಬಾರದು, ಆಗಿದ್ದಂಥ ದೌರ್ಜನ್ಯ ಎಸಗಿದವರ ಮೇಲೆ ಕಠಿಣ ಶಿಕ್ಷೆಯನ್ನು ನಾವು ಜರುಗಿಸ್ತಾ ಇದ್ದೀವಿ, ಸಮಾಜಕ್ಕೆ ಆದಂಥ ಅನ್ಯಾಯವನ್ನು ನಾವು ಹೋಗಲಾಡಿಸಿ ಆ ಸಮಾಜಕ್ಕೆ ಸರ್ಕಾರದಿಂದ ಸಿಗತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸ್ತೀವಿ ಅಂತ ಇವತ್ತಿನ ದಿವಸ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ ಯಾರೂ ಭಯಪಡುವಂಥ ಸಮಸ್ಯೆ ಇರುವುದಿಲ್ಲ, ತಾವೆಲ್ಲರೂ ಮತ್ತೆ ಎಂದಿನಂತೆ ತಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಈ ಗ್ರಾಮದಲ್ಲಿ ನೀವು ನಡೆಸಿಕೊಂಡು ಹೋಗಬೇಕಂತ ಇವತ್ತಿನ ದಿವಸ ನಾವೆಲ್ಲ ಜಿಲ್ಲಾಡಳಿತದ ಜೊತೆ ನಾವೆಲ್ಲ ಮಾತುಕತೆ ನಡೆಸಿ ಈ ಒಂದು ಸಮಾಜಕ್ಕೆ ನಾವೆಲ್ಲರೂ ನೆರವಾಗಿ ಇವತ್ತು ಈ ಗ್ರಾಮದಲ್ಲಿ ಒಂದು ಸಭೆಯನ್ನು ನಡೆಸಲಾಯಿತು. ನನಗೂ ಸೇರ್ಸಿರ್ತೀನಿ, ಆ ಹೆಣ್ಮಕ್ಳು ಒಂದೇ, ನಾನು ಒಂದೇ, ನಿಮ್ಮ ಹೆಣ್ಮಕ್ಳು ಒಂದೇ, ನೀವು ಗಂಡಸಾದ್ರು ಅಷ್ಟೇ, ನೀವು ಅಷ್ಟೇ, ಅವರು ಅಷ್ಟೇ. ಏನೋ ನಿಮ್ಮ ಅಪ್ಪ ಅಮ್ಮ ನಾವು ಯಾರು ತಪ್ಪು ಮಾಡಿರ್ತ ಅವ್ರನ್ನ ಒಂದು ಒಳಗಡೆ ಹಾಕ್ತಿದ್ವಿ, ನೀವೇ ವಿಚಾರ ಮಾಡಿಬಿಟ್ಟು ನಾವು ಊರಲ್ಲೇ ಯಾರು ಬರೋದು ಬೇಡ ಇದಂತಂದ್ರೆ ಎಲ್ಲಿವರೆಗೆ ಇದು ನ್ಯಾಷನಲ್ ಲೆವೆಲ್ ನ್ಯೂಸ್? ಇನ್ನೂ ಇದು ತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಉಗುಲ್ವಾಟನ ಗ್ರಾಮದಲ್ಲಿ ಇನ್ನೂ ಜೀವಂತ ಐತೆ ಅಂತಂದ್ರೆ ಇದು ನನಗೆ ಅರ್ಥ ಆಗಿಲ್ಲ. ನನಗೆ ಊರ್ನಾದ್ರು ನೀವು ಹೆಂಗಾಗಿದ್ದನ್ನ ಏನ್ ಮಾಡ್ತಾರೆ ಮತ್ತೆ ಅಂದ್ರೆ ಈಗ ನಾವು ಇದು ಆದ್ಮೇಲಿಂದ ತಿಳ್ಕೊಬೇಕಲ್ಲ ಎಷ್ಟು ಸಮಾಜ ಮುಂದೊಂಡೈತೆ, ನಾವೆಲ್ಲರೂ ಒಂದೇ, ನಮಗೆ ಇದು ಬೇರೆ ಇಲ್ಲ ಅಂತಂದ್ರೆ ಹಿಂದೆ ಜಾತಿ ಪದ್ಧತಿ ಐತಿ. ಜಾತಿ ಪದ್ಧತಿ ಯಾಕೆ ಐತೆ ಅಂತಂದ್ರೆ ಯಾರು ತುಳಿತಕ್ಕೊಳಗಾಗ್ಯಾರ, ಯಾವ ಜಾತಿಯಲ್ಲಿ ಹಿಂದೂ ಇದಾರ, ಅವ್ರನ್ನ ಎಲ್ಲರೂ ಎಲ್ಲರೂ ಸಮಾನತೆಯಿಂದ ತರಬೇಕಂಬುದೈತಿ. ಅದಕ್ಕಾಗಿ ಅಟ್ರಾಸಿಟಿ ಆಕ್ಟ್ ಮಾಡಿದ್ರು, ಅವ್ರ ಮೇಲೆ ಹಿಂದಿಂದ ದೌರ್ಜನ್ಯ ಮಾಡಕ್ ಬಂದಿದ್ರು, ಅವ್ರನ್ನೂ ಕೂಡ ಮೇಲುಸ್ತರಕ್ಕೆ ತರಬೇಕು, ಎಲ್ಲರೂ ಸಮಾಜದಲ್ಲಿ ಸಾಮರಸ್ಯದಿಂದ ಬದುಕ್ಬೇಕಂಬುದಿಂದ ಒಂದು ಆಕ್ಟ್ ತಂದ್ರು. ಇನ್ನೊಂದು ಜಾತಿ ಪದ್ಧತಿ ಏನಂತಂದ್ರೆ ಸರ್ಕಾರದಲ್ಲಿ ಸೌಲಭ್ಯ ಯಾರು ಹಿಂದುಳಿದಿರ್ತಾರೆ ಅವ್ರನ್ನೂ ಕೂಡ ಮೇಲಕ್ಕೆ ತರಬೇಕಂಬುದು, ಇದೆರಡಕ್ಕೂ ಕಾರಣಕ್ಕೆ ಜಾತಿ ಐತೆ ಹೊರತು ಈ ಜಾತಿ ಅವನು ಇದೇ ಪುಸ್ತಕ ಎಲ್ಲಿವರೆಗೂ ಹಿಂಗೆ ಪಾಳೆಗಾರಿಕೆ ತೋರಿಸ್ಬೇಕಂತ ಮಾಡ್ಕೊಂತ ಹೋಗ್ಬೇಕಂತ ಮಾಡಿದ್ರಿ. ಏನು ನಿಮಗೆ ಸರ್ಕಾರ ಇಲ್ವಾ, ಕಾನೂನು ಇಲ್ವಾ, ಅಥವಾ ನಿಮ್ಗೆ ಕಾನೂನು ಇದ್ದದ್ದು ಗೊತ್ತಿಲ್ವಾ? ಒಬ್ಬ ಮನುಷ್ಯನ ಇಲ್ಲಿವರೆಗೆ ಸಾವಿರಾರು ವರ್ಷಗಳಿಂದ ಬಂದು ಅದನ್ನೇ ಮಾಡ್ಕೊಂತ ಇನ್ನೂ ಅದನ್ನೇ ಮಾಡ್ತಾರಂತಂದ್ರೆ ನಾವು ಯಾಕೆ ಪೊಲೀಸ್ ಯಾಕಿರ್ಬೇಕು, ಸರ್ಕಾರ ಯಾಕಿರ್ಬೇಕು? ನಿಮ್ದೇ ನೀವು ನಾವು ನೋಡ್ತೀವಿ, ಪಾಳೆಗಾರಿಕೆ ತೋರಿಸ್ತೀವಿ, ಅದನ್ನ ತಿಳ್ಕೊಬೇಕ್ರಿ ಎಲ್ಲರಿಗೂ ಕೂಡ. ನಮಗ್ ಗೊತ್ತು ಯಾವ್ದು ಕೆಟ್ಟದ್ದು ಯಾವ್ದು ತಪ್ಪ ಅಂತ, ಇನ್ನೂ ಅದ್ರಿಗೆ ಬರೀ ಅದೇ ಅವ್ರ ಕಡೆಯಿಂದ ಮಾಡಿಸಿ. Thank you.
ನಡೆದ ಘಟನೆಗೆ ಪೊಲೀಸ್ ಇಲಾಖೆ ಕ್ರಮ ತಗೊಂಡದ್ದು, ಕಾನೂನುಬದ್ಧವಾಗಿ ಏನು ತಗೋಬೇಕು ತಗೊಂಡದ್ದು. ಇದರಲ್ಲಿ ಯಾರು ನಿಷ್ಪಕ್ಷ ಇದ್ರೆ ಯಾರಿಗೂ ಹೆಲ್ಪ್ ಮಾಡೋದಾಗಲಿ ಬಿಡತಕ್ಕಂಥದ್ದು ಏನಿಲ್ಲ. ನಾವು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ನಮಗೇನು ಅವಶ್ಯಕತೆ ಇದ್ದಿಲ್ಲ ಊರಿಗೆ ಬರ್ತಕ್ಕಂಥದ್ದು. ಬಿಟ್ಟು ಎಲ್ಲೇನು ಜಿಲ್ಲಾಡಳಿತ ಬಂದಾಗ ಈ ಥರ ಸುಮ್ಮನೆ ನೀವು ಇಲ್ಲಿ ಬನ್ನಿ ಆಟ ಮಾಡೋದು ತಪ್ಪಿದ್ರು. ನೀವ್ಯಾರು ಊರಾಗ ಬಂದು ನೀರು ಹೇಳಕ್ಕೆ ನೀವು ಆಯ್ತು, ನಿಮ್ಮ ಸಂಘಟನೆ ಇರ್ಬೋದು, ಸಂಘಟನೆ ಇರ್ತ ಅಂತಂದ್ರೆ ಒಂದು ಜಿಲ್ಲಾಡಳಿತ ಬಂದಮೇಲೆ ಗೌರವ ಕೊಡ್ಬೇಕು ಇಬ್ಬರು ಕೂಡ. ನಿಮ್ಮನ್ನ ಯಾಕೆ ನಾವು ಊರಿಗೆ ಕರ್ಕೊಂಡು ಬರ್ತಿದ್ವಿ ನೀವು ಇದಂತಂದ್ರೆ? ಊರಿನಲ್ಲಿ ನೀವು ಇರೋಂಗಿಲ್ಲ, ನಾಳೆ ಇವರಂಗಿಲ್ಲ, ಇವ್ರು ಇರಬೇಕು, ಅವ್ರು ಇರಬೇಕು, ಇಬ್ಬರನ್ನ ಜೋಡಿಸ್ತಕ್ಕಂಥದ್ದು ಕೆಲಸ ಇರಬೇಕು ನಿಮ್ಮದು ನಮ್ಮದು ಕೂಡ. ದಯವಿಟ್ಟು ತಪ್ಪ ಮಾಡಬಾರ್ದ್ರೆ, ಎಲ್ಲರೂ ಕೂಡ ಚೆನ್ನಾಗಿ ಇರತಕ್ಕಂಥದ್ದಾಗಬೇಕು, ಎಲ್ಲರೂ ಇರೋದಾಗಬೇಕು. ಪೊಲೀಸ್ ಇಲಾಖೆ ನಾವು ಹೇಳ್ತೀವಿ, ಎಲ್ಲಿದು ರಾಜಿ ಮಾಡ್ತಾರೆ, ಏನು ರಾಜಿ ಗೀಜೆ, ನಾವಿರೋವರೆಗೂ ರಾಜಿ ಸಂಬಂಧ ಇದ್ದಾವೆ. ನಾವು ಆ್ಯಕ್ಷನ್ ಮಾಡೋದು ನಮ್ದು ಏನೈತೆ ಆ್ಯಕ್ಷನ್ ಮಾಡ್ತೇವೆ ನಾವು. ಊರಾಗ ನಾಳಿಂದ ಅವರು ಚೆನ್ನಾಗಿರಬೇಕು, ಘಟನೆ ಆಗಿದೆ, ತಪ್ಪಾಗಿದೆ, ತಪ್ಪಾದ್ಮೇಲೆ ನಾವು ಆ್ಯಕ್ಷನ್ ತಗೊಂಡಿರ್ತಕ್ಕಂಥವು ಪೊಲೀಸ್ ಇಲಾಖೆ. ಯಾರು ಹೇಳಿದ್ರು ಕೇಳೋದು ನಾವು. ಇವಾಗ ರಾಜ್ಯ ಮಾಡಂಥದ್ದು ತಾಲೂಕು ಪಂಚಾಯತ್ ಆಫೀಸ್ ಐತೆ, ಅಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥೆ ಇದೆ, ಒಂದು ಮೆಕಾನಿಸಮ್ ಇದೆ, ಜಿಲ್ಲಾಧಿಕಾರಿಗಳು ಬಂದರೆ, ಶಾಸಕರು ಇದ್ದಾರೆ. ನಿಮ್ಮನ್ನು ನೀವು ದಯವಿಟ್ಟು ಈ ಥರ ಮಾಡಿದ್ರೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಯಾರಾದರೂ ಅಷ್ಟೇ, ನಮಗೆ ಕಾನೂನಲ್ಲಿ ಎಲ್ರಿಗೂ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು. ನಿಮಗೆ ಗೌರವ ಕೊಟ್ಟು ಬಂದಾಗ ಎಲ್ಲರೂ ಕೂಡ ಸೇರಿಸಿಬಿಟ್ಟು ಹೋಗ್ಬೇಕು. ನಾವು ಆ್ಯಕ್ಷನ್ ತಪ್ಪು ಮಾಡಿದಾಗ ಕೈತೆ, ಕಾನೂನು ಪೊಲೀಸ್ ಇಲಾಖೆ ಕೈತೆ ಐತೆ. ನಾವು ಸರಿ ಮಾಡಿಲ್ಲ ಅಂತಂದ್ರೆ ಅವತ್ತು ಕೇಳಬೇಕು, ರಾಜಿ ಮಾಡ್ತಾರೋ, ಅದು ಮಾಡ್ತಾರೋ, ಇದು ಮಾಡ್ತಾರೋ ಅಂಬುದು. ದಯವಿಟ್ಟು ಈಗ ನಾವು ಶಾಸಕರ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಕೂಡ ಈಗ ಊರಲ್ಲಿ ಎರಡೂ ಸಮ ಇದು ಕೇಳಿದ್ದೀವಿ, ಊರೆಲ್ಲರೂ ಒಂದೇ, ಇವ್ರಿಗೂ ಕೇಳಿದ್ದೀವಿ, ಮತ್ತು ಅವ್ರಿಗೂ ಕೂಡ ಕಾನೂನು ಅನುಭವಿಯಾಗಿ ಏನು ಹೇಳಬೇಕು, ಮತ್ತು ಯಾಕೆ ಘಟನೆ ಆಯಿತು ಅಂಬುದನ್ನು ಕೂಡ ನಾವು ಅವರಿಗೆ ಸರಿಯಾಗಿ ತಿಳಿಸಿ ಹೇಳಿದ್ದೀವಿ. ಮತ್ತು ಕಾನೂನಾತ್ಮಕವಾಗಿ ಏನೇನು ಶಿಕ್ಷೆ ಮಾಡಬೇಕು ಅವ್ರಿಗೆ ನಾವು ಶಿಕ್ಷೆ ಮಾಡ್ಕೊಂತ ಹೇಳಿ, ಮತ್ತು ಯಾರನ್ನೂ ಕೂಡ ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಎಲ್ಲರ ಮೇಲೆ ಆ್ಯಕ್ಷನ್ ಮಾಡ್ಕೊಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದೀವಿ. ಕೆಲಸಕ್ಕೆ ಬೇರೆ ಬೇರೆ ಇರುತ್ತೆ, ಇದನ್ನು ಸಿಟ್ಟಿಟ್ಕೊಂಡು ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದ್ರು ಮಾಡಿದಾರೆ ಇದಾರೆ, ಊರ ಮೂರು ಸಾವಿರ ಜನ ಇದ್ದಾರೆ, ಎಫ್ ಐ ಆರ್ ಮೇಲೆ 100 ಮಂದಿ ಆಯ್ತು, ಅವ್ರು 100 ಬಿಟ್ಟು ಉದಾರ ಒಳ್ಳೆಯವ್ರು ಇರ್ತಾರಲ್ಲ, ಎಲ್ಲರೂ ಕೂಡ ಅವ್ರನ್ನ ಸೇರಿಸ್ಬೇಕು. ನಾವು ಆ 100 ಜನದಾಗ 3000 ಜನರು ಕೆಟ್ಟದ್ದು ಮಾಡೋದು ಬೇಡ. ಎಲ್ಲರೂ ಯಾರು 100 ಜನ ಮಾಡಿರ್ತಾರೋ, ಯಾರು 18 ಜನ ಮಾಡಿರೋ, ಅದಕ್ಕೆ ನಮ್ಮ ಊರು ದೈವರು ಏನಂತಾರೆ, ಅದು ಯಾರ ತಪ್ಪಲ್ಲಿ ನಾವ ತಪ್ಪಾಯ್ತು ಅಂತ ಕ್ಷಮಾ ಕೇಳ್ತೀವೋ, ಇದೊಂದ್ಸಲ ಮುಗಿದ್ಬಿಡಪ್ಪ. ಆಮ್ಯಾಗ ಮುಂದೆ ಬೆಳೆದು ಸರಿ, ಹಂಗಾಯ್ತಂದ್ರೆ ಎಲ್ಲರಿಗೂ ನಮ್ಮವ್ರಿಗೆ ಕೆಲಸ ಸಿಗ್ಬೇಕು, ಕೆಲಸ ಕೊಡ್ಬೇಕು. ನೀವು ನಿನ್ನೆ ವಾಪಸ್ ಕೊಟ್ಟು ಕಳ್ಸಿರಿ, ವಾಪಸ್ ಕೊಟ್ಟು ಕಳ್ಸಿರಿ, ನಿನ್ನೆ ವಾಪಸ್ ಕೊಟ್ಟು ಕಳ್ಸಿ. ಎದಕ್ಕೆ ಕೊಡಿಸಿದ್ರಿ ಈ ಘಟನೆ ಆಗ್ಬಾರ್ದು ಇನ್ನೊಮ್ಮೆ. ಯಾರು ಕೆಲ್ಸಕ್ಕೆ ತೋಬೇಕು ಎಲ್ಲರೂ, ಕೆಲಸ ಹೊರಗಿಡ್ರಿ, ಕೆಲ್ಸಕ್ಕೆ ಹೋಗಿ ಕೊಡ್ರಿ. ನಮ್ಮ ಅಂಬೇಡ್ಕರ್ ಇದು ಆಗ್ಬೇಕಲ್ಲಿ. ಮತ್ತೆ ಅಂಬೇಡ್ಕರ್ದು ಮೂರ್ತಿ ಆಗ್ಬೇಕಲ್ಲಿ, ಇದು ಆಗ್ಬೇಕು ಅಂಗನವಾಡಿನ. ನೀವು ಸುಮ್ಕೋದ್ರಿ, ಬರೇ ಎಲ್ಲರೂ ಮುಗಿಸ್ರು ಮುಗಿಸ್ರು ಅಂತೇಳಿ ಮುಗಿಸ್ರಿ ಮುಗಿಸ್ರಿ ಅಂತ ಬೇಡ ಇದನ್ನ ನೋಡ್ರಿ, ಅದು ಬೇಕಾಗಿದೆ ನೋಡ್ರಿ. ನಮಗೆ ಒಂದು ಅನ್ಯಾಯ ಐತಿ, ನ್ಯಾಯ ಒದಗಿಸ್ಕೊಡ್ರಿ. ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಲ್ಲಿ, ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಲ್ಲಿ. ಅಂಗನವಾಡಿನೂ ಮಾಡ್ರಿ ಅಲ್ಲಿ, ನಮ್ಮವ್ರು ತೋರಿ, ನಮ್ಮವ್ರ ಕೆಲ್ಸಕ್ಕೆ ತೋರಿ. ಅಂಗನವಾಡಿ ಏ ಕರೆಸ್ರಿ, ಯಾರು ತಮ್ಮ ಯಾರದಾರೆ, ಯಾರು ಇಲ್ಲ, ಎಲ್ಲ ಕರೆಸ್ತೇವೆ, ಕರೆಸ್ತೇವೆ.
Thank you for tuning in to Bhima Hijja News.